ಚಿಕ್ಕೋಡಿ ಪುರಸಭೆ ಸದಸ್ಯ ಸಾಬೀರ ಜಮಾದಾರ ಇಂದು ನಗರದ ಪೊಲೀಸ್ ಮೈದಾನದಲ್ಲಿ ಹೈಮಾಸ್ ವಿದ್ಯುಕ್ತ ಕಂಬವನ್ನು ಅಳವಡಿಸಿ ಚಾಲನೆ ನೀಡಿದರು. ಎಸ್ಬಿಐ ಹಾಗೂ ಪೊಲೀಸ್ ಕಾಲೋನಿಯ ಜನತೆಗೆ ಬಹುದಿನಗಳ ಬೇಡಿಕೆಯಾದ ಪೊಲೀಸ್ ಮೈದಾನದಲ್ಲಿ ಹೈಮಾಸ್ ಲೈಟ್ ಅಳವಡಿಕೆ ಇಂದು ಚಾಲನೆ ನೀಡಲಾಯಿತು. ಈ ಮೊದಲು ಸಹ ಪುರಸಭೆ ಸದಸ್ಯ ಸಾಬೀರ್ ಜಮಾದಾರ ತಮ್ಮ ಸ್ವಂತ ಖರ್ಚಿನಲ್ಲಿ ಇಂದಿರಾನಗರ ಹಾಗೂ ಎಸ್ಬಿಐ ಕಾಲೋನಿಯಲ್ಲಿ ಹೈಮಾಸ್ ಅಳವಡಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಚಿಕ್ಕೋಡಿ ಪಿಎಸ್ಐ ಬಸನಗೌಡ ಪಾಟೀಲ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಸಾಬೀರ್ ಜಮಾದಾರ್, ಮುದ್ದುಸರ ಜಮಾದ, ಎಸ್ಐ ಎಸ್ಸಿ ಮಠಪತಿ, ಪರಮೇಶ್ವರ ಗುಡೋಡಗಿ, ರ್ಯಾಪ್ ಕರಿಗಾರ ಸಿದ್ದು ಗಲಗಲಿ, ಗಜಾನನ ಕಾಂಬಳೆ, ನಿತಿನ್ ಬಡಿಗೇರ್, ಬಾಹುಬಲಿ ಲಕ್ಕನವಾರ, ಪ್ರಮೋದ್ ಕುಲಕರ್ಣಿ, ಅಕರಂ ಮೆಂಡಿಗೇರಿ, ಬಿಎಚ್ ಮಾಳಿ, ಸಚಿನ್ ಇರಬಾಳೆ, ಸುಗಾರೆಡ್ಡಿ, ವಿ ಕಾಕೇಶ ಪೂಜಾರಿ, ಅರ್ಬಾಜ್ ಪಿರ್ಜಾದೆ, ಜಾವೇದ್ ನಾಯ್ಕವಾಡಿ, ಅಮಿತ್ ಕಾಮಕರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ವಾರ್ಡ್ ನಂಬರ 15 ಇಂದಿರಾನಗರ ಮತ್ತು ಇಸ್ಬೇಕು ಅಲ್ಲಿ ಇದೆ. ಈಗ ಹೈಮಾಸ್ ಲೈಟ್ ಇಲ್ಲಿ ಪೊಲೀಸ್ ಗ್ರೌಂಡ್ದಾಗ ಇಸ್ಬೇಕು ಅಲ್ಲಿ ಹತ್ತಿರ ಇರುವ ಪೊಲೀಸ್ ಗ್ರೌಂಡ್ ಇಲ್ಲಿ ಇದೇನೈತಿ, ಭಾಳ ವರ್ಷದ ಇದು ಪೊಲೀಸ್ ಗ್ರೌಂಡ್ ಐತಿ ಅಂದ್ರೆ ಹಳೇದು. ಇಲ್ಲಿ ಸಮುದಾಯ ಪೊಲೀಸ್ ಸಮುದಾಯ ಬಂದಾಗ ಹಳೆಯ ಮದುವೆ ಅದು ಆಗ್ತಿದ್ದು. ಇಲ್ಲಿ ಮೊದಲು ಚುಕ್ಕುಡಿ ಒಳಗೆ ಜನರು ಎಲ್ಲ ನಮ್ಮ ಚುಕ್ಕುಡಿ ಜನದ ಇಲ್ಲಿ ಎಲ್ಲ ಲೈಟ್ ಆಗ್ತಿತ್ತು. ಆಮೇಲೆ ಇಲ್ಲಿ ದೀಪದ ವ್ಯವಸ್ಥೆ ಇಲ್ಲಾಗಿದ್ದ ಕಾರಣ ಇಲ್ಲಿ ವಾಕಿಂಗ್ ಮುಂಜಾನೆ ಆಗ್ತಾವೆ. ಇಲ್ಲಿ ಮಂದಿ ಬರ್ತಾರೆ, ಇಲ್ಲಿ ಹೊರಗಿನ ಇಸ್ಬೇಕು ಅಲ್ಲಿ ಆಗಲಿ ಆಸ್ಪಾಸ್ ಚುಕ್ಕಡೆ ಜನ ಇಲ್ಲಿ ವಾಕಿಂಗ್ ಬರ್ತಾರೆ. ಆಮೇಲೆ ಇಲ್ಲಿ ಪೊಲೀಸ್ ಗ್ರೌಂಡ್ದಾಗ ವಸ್ತಿಗೆ ಬಂದೋಬಸ್ತಿಗೆ ಏನರ ಚುಕ್ಕುಡಿಯೊಳಗೆ ಅದರ ಪೊಲೀಸು ಹೊರಗಿನ ಪೊಲೀಸು ಬಂದೋಬಸ್ತಿಗೆ ಬರ್ತಾರೆ. ಆಮೇಲೆ ಅವರು ಇಲ್ಲಿ ವಾಸ್ತವ ಅಂದರೆ ಆಗ್ತಾವೆ. ಇಲ್ಲಿ ಸ್ವಲ್ಪ ಕತ್ತದ ಇದಿತ್ತು, ಟ್ಯೂಬ್ ಅದು ಇದ್ದು ಇಲ್ಲಿ ಮರ್ಕ್ಯೂರಿ ಅದು, ಆದರೆ ಸ್ವಲ್ಪ ದೊಡ್ಡ ಬೆಳಕ ಮಾಡ್ಬೇಕಂತೇಳಿ ಸ್ವಲ್ಪ ಬೇಡಿಕೆ ಇತ್ತು ಇಲ್ಲಿ ಪೊಲೀಸ್ ಸರ್ಗೋದ. ಅದಕ್ಕೆ ನಾವು ಪ್ರಕಾಶ್ ಶುಕ್ರಿ ಸಾಹೇಬ್ರಿಗೆ ಅವ್ರ ಇದರಿಂದ ನಮ್ಮ ಪ್ರಕಾಶ್ ಶುಕ್ರಿ ಸಾಹೇಬ್ರ ಪ್ರಯತ್ನದಿಂದ ಇದು ಸೋಡಿಯಮ್ಮ ಇವತ್ತು ಅಳವಡಿಸಿದ್ರೆ ಇವತ್ತು ಓಪನಿಂಗ್ ಮಾಡಿದ್ದೆವು. ಎಷ್ಟು ಅಂದಾಜು ಎಷ್ಟು ವೆಚ್ಚ? ಅದು ನಮ್ದು ಇತರಾಗೆ ಮಾಡಿದೆವು ಇವತ್ತು. ಇದೊಂದಾಗಲಿ ಎಸ್ ಬಿ ಹಾಕೊಂಡು ಸೈಡ್ಗೆ ಲೈಟ್ ಅದಾವೆ, ಅದು ಮಾಡಿದ್ದೇವೆ. ಅದು ಪ್ರಕಾಶ್ ಶುಕ್ರಿ ಸಾಹೇಬ್ರ ಪ್ರಯತ್ನದಿಂದ ಇವತ್ತು ನಾವೆಲ್ಲ ಸದಸ್ಯರು ಮತ್ತು ನಮ್ಮ ಮುದ್ದುಸರ್ ಜಮಾದಾರ್ ನಾವೆಲ್ಲ ಕೂಡಿ ನಮ್ಮ ಸುಧೀರ್ ಮಾಯಪ್ಪಗಳು, ಮನೋಜ್ ಅಡಿ ಹುಟ್ಟರು ಎಲ್ಲರೂ ಕೂಡ್ಕೊಂಡು, ಮತ್ತು ಪಿ ಎಸ್ ಐ ಸಾಹೇಬ್ರ, ನೇರ್ಲಿ ಸಾಹೇಬ್ರ, ಕರಿಗರ್ ಸಾಹೇಬ್ರು ಎಲ್ಲರೂ ಕೂಡ್ಕೊಂಡು ಇವತ್ತು ಓಪನಿಂಗ್ ಮಾಡಿದ್ದು. ಇವತ್ತು ಲೈಟ್ ಚಾಲನೆ ಕೊಟ್ಟಿದ್ದೇವೆ. ಇವತ್ತು ಶುಕ್ರಿ ಸಾಹೇಬ್ ಮುಂದೆ ಅದು ಗಮನಕ್ಕೆ ತಂದು ಮತ್ತೆ ಎಲ್ಲಿ ಮಾಡೋದೈತಿ ಅಲ್ಲಿ ನಾವು ಮಾಡ್ತೇವೆ. ವಾರ್ಡ್ ನಂಬರ್ 15 ಚಿಕ್ಕೋಡಿ ಪಟ್ಟಣದ ಪೊಲೀಸ್ ಠಾಣೆ ಹಿಂದುಗಡೆ ಅಂದರೆ ಒಂದು ಗ್ರೌಂಡ್ ಇತ್ತು. ಅಲ್ಲಿ ಎಲ್ಲ ಗಿಡಗಂಟಿ ಭಾಳ ಇತ್ತು, ಅಲ್ಲಿ ಕತ್ಲೆ ವಾತಾವರಣ ಇತ್ತು. ಎಲ್ಲ ಪೊಲೀಸ್ ಸಿಬ್ಬಂದಿ ಹಾಗೂ ಅವರ ಫ್ಯಾಮಿಲಿ ಮತ್ತು ಚಿಕ್ಕೋಡಿ ಸಾರ್ವಜನಿಕರು, ಡಿ ಎಸ್ ಪಿ ಆಫೀಸು ಇಲ್ಲಿ ಐತಿ, ಅದ್ರ ಬ್ಯಾಕ್ ಸೈಡ್ ಭಾಳ ಕತ್ಲಿ ಇದನ್ನಿತ್ತು. ಅವರೆಲ್ಲರದು ಒಂದು ಭಾಳ ದಿನಗಳೇ ಬೇಡಿಕೆ ಇತ್ತು ನಮ್ಮ ತಮ್ಮನ ಕಡೆ ಇಲ್ಲ, ಮತ್ತು ಇಲ್ಲಿ ಕತ್ಲಿ ಭಾಳ ಐತಿ, ಸ್ವಲ್ಪ ನೀವು ಏನಾದರೂ ಮಾಡಿಕೊಡ್ರಿ ಅಂತೇಳಿ. ಅದಕ್ಕೆ ಅವರ ಪ್ರಯತ್ನದಿಂದ, ಪ್ರಕಾಶ್ ಶುಕ್ರ ಅವ್ರ ಪ್ರಯತ್ನದಿಂದ ಇವತ್ತು ಇಲ್ಲಿ ಹೈಮಾಸ್ಟ್ ಓಪನಿಂಗ್ ಆಗೈತಿ ರೀ. ಇದು ಭಾಳ ಎಲ್ಲ ಜನರಿಗೆ ಒಳ್ಳೆಯ ಕೆಲಸ ಮಾಡಿದಂಗೆ ಆಗೈತಿ. ಮತ್ತು ಇದ್ರ ಮುಂದೆ ಏನೂ ಕೆಲಸ ಇದ್ದರೂ ಅವ್ರಿಗೆ ಇದನ್ನು ಮಾಡಿದ್ರೆ ಮಾಡಿಕೊಡ್ತಾರೆ.